नमस्कार रिव्यू चानल स्वागत नानु सौख्य गांवकर् बळ्ळारियल्लि हिस्टरी रिपीट आगुत्ता अन्नुवंत महत्वद बेळवणिगेयोंदु आगता इदे ओंदु कडे मीसलाति विचारदल्लि श्रीरामुलुगे दोड्ड बल आ लेक्काचार आगता इद्रे इन्नोंदु कडे रेड्डि कोटेगे मत्तोंदु बल सेर्कोळ्ता इदे श्रीरामुलु जनार्दन रेड्डि जोते अवर राजकीय ओळशत्रुवे ईग ओंदाग्ता इरोदु ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ನಮ್ಮ ಬೇರೆ ಶತ್ರುಗಳನ್ನು ಹಣಿಯೋದಕ್ಕೆ ಸಾಧ್ಯ, ಮತ್ತೊಬ್ಬರು ಎಂಟ್ರಿ ಕೊಡದಂತೆ ನೋಡ್ಕೊಳ್ಬಹುದು ಅಂತ ಬಿಗ್ ಪ್ಲ್ಯಾನನ್ನು ರೆಡಿ ಮಾಡ್ತಿರೋದು. ಹಾಗಾದರೆ ಏನಿದು ಮಹಾ ಸಮಾಗಮ ಅಂತೀರಾ? ಮಾಹಿತಿ ನಿಮ್ಮದೇ ಇರ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಸ್ ವೀಕ್ಷಕರೇ, ಇತ್ತೀಚೆಗೆ ಜನಾರ್ದನ್ ರೆಡ್ಡಿ ರಾಜಕೀಯವಾಗಿ ಹೆಚ್ಚು ಸುದ್ದಿಗೆ ಬರ್ತಾ ಇದ್ದಾರೆ. ಮತ್ತೆ ಅಖಾಡಕ್ಕಿಳಿಯೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಿಜೆಪಿಯಲ್ಲಿ ತನಗೆ ಟಿಕೆಟ್ ಕೊಡದಿದ್ರೂ ಪರವಾಗಿಲ್ಲ, ಬಟ್ ಮತ್ತೆ ನನ್ನ ಬಲ ಸ್ಥಾಪಿಸಬೇಕು ತನ್ನ ಆಪ್ತರ ಮೂಲಕ ಅನ್ನೋದು ಅವ್ರ ಲೆಕ್ಕಾಚಾರ. ಆ ನಿಟ್ಟಿನಲ್ಲಿ ತಾನು ಪಕ್ಷೇತರವಾಗಿ ನಿಲ್ಲೋ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಪಕ್ಷದ ಒಳಗಡೆ ತನ್ನ ಟೀಮ್ ಸ್ಟ್ರಾಂಗ್ ಆಗೋ ಲೆಕ್ಕಾಚಾರದಲ್ಲಿ ಏನೇನು ಮಾಡಬೇಕು ಅದಕ್ಕೆ ಸಿದ್ಧತೆಯನ್ನು ತೆರೆಯ ಹಿಂದೆ ಸದ್ದಿಲ್ಲದೆ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಮೀಸಲಾತಿ ಎಸ್ ಸಿ ಎಸ್ ಟಿ ಮೀಸಲಾತಿ ನಿರ್ಧಾರ ಶ್ರೀರಾಮುಲವ್ರಿಗೆ ಎಲ್ಲರಿಗಿಂತ ದೊಡ್ಡ ಕ್ರೆಡಿಟ್ ಸಿಗ್ತಾ ಇದೆ, ದೊಡ್ಡ ಬಲ ತಂದುಕೊಟ್ಟಿದೆ. ಮಾತು ತಪ್ಪದ ಶ್ರೀರಾಮನಂತೆ ಶ್ರೀರಾಮುಲು ಅನ್ನೋ ಮಟ್ಟಿಗೆ ಅವರ ಇಮೇಜ್ ನಿಧಾನಕ್ಕೆ ಬಿಲ್ಡ್ ಆಗ್ತಿದೆ. ಬಿಜೆಪಿಗೂ ಅದು ಬೇಕು. ಈ ವಿಚಾರದ ಮೂಲಕ ಶ್ರೀರಾಮುಲು ಮತ್ತಷ್ಟು ಸ್ಟ್ರಾಂಗ್ ಆಗೋದು ಸುತ್ತಮುತ್ತಲಿನ ಹಲವು ಜಿಲ್ಲೆಗಳಲ್ಲಿರುವಂತಹ ಈ ಸಮುದಾಯಗಳನ್ನು ವಿಶ್ವಾಸಕ್ಕೆ ತಗೊಳ್ಳೋದು, ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲೋದು ಶ್ರೀರಾಮುಲುಗೆ ಬಲ ತುಂಬೋದು ಬಿಜೆಪಿ ಹೈಕಮಾಂಡ್ನ ಸ್ಟ್ರಾಟಜಿನೇ ಆಗಿದೆ. ಶ್ರೀರಾಮುಲುಗೂ ಬಲ ತುಂಬಿದ್ರೆ ರೆಡ್ಡಿ ಕೋಟೆಗೂ ಕೂಡ ಬಲ ಬಂದಂತೆ ಅನ್ನೋದನ್ನು ವಿಶೇಷವಾಗಿ ಬಿಡಿಸಿ ಹೇಳಬೇಕಾಗಿಲ್ಲ. ಈ ರೀತಿ ಒಂದು ಕಡೆಗೆ ಮೀಸಲಾತಿಯ ಬಲ ಬರ್ತಿರೋ ಹೊತ್ತಲ್ಲೇನೆ ಈ ಬೆಳವಣಿಗೆಯಿಂದಾಗಿ ಗೆದ್ದವ್ರ ಜೊತೆಗೆ ನಿಲ್ಲೋರು ಜಾಸ್ತಿ ಅಂತಾರಲ್ಲ, ಆ ಥರ ಒಳ ಶತ್ರು, ರಾಜಕೀಯ ಒಳ ಶತ್ರು ಈಗ ರೆಡ್ಡಿ ಶ್ರೀರಾಮುಲು ಜೊತೆಗೆ ಕೈ ಜೋಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಬಳ್ಳಾರಿ ಪಾಲಿಟಿಕ್ಸ್ ಅಂದರೆ ರೆಡ್ಡಿ ಪ್ರತಿಷ್ಠೆಯಾಗಿ ತಗೊಂಡಿದ್ದೆ ತನ್ನ ಕೋಟೆಯಲ್ಲಿ ತನ್ನ ಗರಡಿಯಲ್ಲಿ ಬೆಳೆದಂತಹ ಆನಂದ್ ಸಿಂಗೇ ನನ್ನ ವಿರುದ್ಧ ಈಗ ಇಷ್ಟು ಬೆಳೆದು ಮೆರೆದಾಡ್ತಾ ಇದ್ದಾರಲ್ಲ ಅನ್ನೋ ರೀತಿಯ ಒಂದು ಬೇಜಾರಿತ್ತು. ಆನಂದ್ ಸಿಂಗ್ ವರ್ಸಸ್ ಶ್ರೀರಾಮುಲು ಅನ್ನೋದು ಒಳಗೊಳಗೆ ನಡೀತಾ ಇತ್ತು. ರೆಡ್ಡಿ ಕೋಟೆ ತಾವೇ ಬೆಳೆಸಿದವರು ಈ ಥರ ಉಸ್ತುವಾರಿಯಾಗಿ ಜಿಲ್ಲೆ ಮಾಡಿಸಿ ಇಷ್ಟೆಲ್ಲ ಮೆರೆದಾಡುವಂಗಾಯ್ತಲ್ಲ ಅನ್ನೋದು ಅಲ್ಲೇ ಪ್ರತಿಷ್ಠೆಯ ವಾರಿದ್ದಿದ್ದು. ಒಂದೇ ಪಕ್ಷದಲ್ಲಿದ್ದರೂ ಕೂಡ ಶ್ರೀರಾಮುಲು ಮತ್ತು ಆನಂದ್ ಸಿಂಗ್ ನಡುವೆ ಬಹಳಷ್ಟು ಅಸಮಾಧಾನಗಳಿದ್ವು. ರೆಡ್ಡಿಗೆ ಆನಂದ್ ಸಿಂಗ್ ಬೆಳವಣಿಗೆ ಮತ್ತು ಇದೆಲ್ಲದರ ಬಗ್ಗೆ ಬಹಳ ಬೇಸರ ಇತ್ತು. ನನ್ನನ್ನು ಪಕ್ಷದಲ್ಲಿ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ, ಹೊರಗಿಡಲಾಗಿದೆ, ಆನಂದ್ ಸಿಂಗ್ ಈ ಮಟ್ಟಕ್ಕೆ ಏರ್ತಿದ್ದಾರಲ್ಲ ಆಪರೇಷನ್ನಿಂದ ಬಂದು ಅನ್ನೋದು. ಈಗ ಆನಂದ್ ಸಿಂಗ್ ಒಂಟಿಯಾಗಿಬಿಟ್ಟಿದ್ದಾರೆ ಪಕ್ಷದಲ್ಲಿ. ಯಾಕಂದರೆ ಕಾಂಗ್ರೆಸ್ಗೆ ಹೋಗಬೇಕು ಅನ್ನೋ ಲೆಕ್ಕಾಚಾರ ಡಿ ಕೆ ಜೊತೆ ಮಾತುಕತೆ ಎಲ್ಲ ನಡೀತಾ ಇತ್ತು, ಬಟ್ ಅದಕ್ಕೀಗ ಬಾಗ್ಲೇ ಕ್ಲೋಸ್ ಆಗಿಬಿಟ್ಟಿದೆ. ಗವಿಯಪ್ಪ ಕಾಂಗ್ರೆಸ್ ಸೇರ್ಪಡೆಯ ಮೂಲಕ ಆನಂದ್ ಸಿಂಗ್ಗೆ ಸರಿಯಾಗಿ ಸೆಡ್ಡು ಹೊಡೆಯುವಂತಹ ನಾಯಕ ಗವಿಯಪ್ಪ ಈ ಬಾರಿ ಅವರನ್ನ ಗೆಲ್ಲಿಸಲೇಬೇಕು ಅಂತ ಡಿ ಕೆ ಟಾಸ್ಕ್ ತಗೊಂಡು ಈಗ ಕಾಂಗ್ರೆಸ್ಗೆ ಕರ್ಕೊಂಡು ಬಿಟ್ಟಿದ್ದಾರೆ. ಬೇರೆ ಬೇರೆ ಕಾರಣಗಳಿಂದ ಆನಂದ್ ಸಿಂಗ್ ನಿರ್ಧಾರ ತಿಳಿಸೋದೇ ಡಿಲೇ ಆಗ್ತಿತ್ತು. ಅವರು ಬಿ ಜೆ ಪಿ ಬಿಟ್ಟು ಹೋಗೋವಷ್ಟು ಪರಿಸ್ಥಿತಿ ಉಳ್ಕೊಂಡಿಲ್ಲ. ಬರೋದು ಸರಿ, ಆದ್ರೆ ಹೋಗೋದಷ್ಟು ಈಸಿ ಇಲ್ಲ ಬಿ ಜೆ ಪಿಯಿಂದ. ಆ ಥರ ಸ್ಥಿತಿ ಈಗ ಬಹಳಷ್ಟು ಜನಕ್ಕೆ ನಿರ್ಮಾಣ ಆಗಿದೆ. ಮೊದಲೇ ಆನಂದ್ ಸಿಂಗ್ ಅವ್ರಿಗೆ ಕೇಸು ಮತ್ತೊಂದು, ಗಣಿಗಾರಿಕೆ ಮತ್ತೊಂದು ಅಂತ ತಲೆನೋವುಗಳು ಇದ್ದಾವೆ. ಅದರ ಜೊತೆಗೆ ಈಗ ಇಂಥದ್ನೆಲ್ಲ ಮೈ ಮೇಲೆ ಎಳ್ಕೊಂಡ್ರೆ ಏನಾಗಬಹುದು ಪರಿಣಾಮ ಅನ್ನೋದನ್ನು ಅವರು ಯೋಚನೆ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನವರು ಎಷ್ಟೇ ಪ್ರಯತ್ನ ಮಾಡಿದ್ರು ಅವ್ರ ನಿರ್ಧಾರ ತಿಳಿಸೋದಕ್ಕೆ ಆಗಿರಲಿಲ್ಲ. ಕಾಂಗ್ರೆಸ್ಗೆ ಹೋಗುವ ಮನಸ್ಸಿದ್ರು ಹೋಗೋದಕ್ಕೆ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ ಸಾಧ್ಯವಾಗಲಿಲ್ಲ, ಸೈಲೆಂಟ್ ಆಗೇ ಇದ್ರು. ಆ ಗ್ಯಾಪಲ್ಲಿ ಆನಂದ್ ಸಿಂಗ್ ಎದುರಾಳಿ, ಇವ್ರು ಕಾಂಗ್ರೆಸ್ಸಲ್ಲಿದ್ದರೆ ಅವ್ರು ಬಿ ಜೆ ಪಿಲಿರ್ತಾರೆ, ಅವ್ರು ಬಿ ಜೆ ಪಿಲಿದ್ರೆ ಅವ್ರು ಕಾಂಗ್ರೆಸ್ಸಲ್ಲಿರ್ತಾರೆ, ಸರಿ ಸಮನಾಗಿ ಸೆಡ್ ಹೊಡೆಯಬಲ್ಲ ತಾಕತ್ತಿರುವಂತಹ ದೊಡ್ಡ ಕುಳ ಗವಿಯಪ್ಪ ಅವರನ್ನು ಈಗ ಕಾಂಗ್ರೆಸ್ಗೆ ಸೇರಿಸ್ಕೊಂಡು ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಈ ಬೆಳವಣಿಗೆಯಿಂದಾಗಿ ಆನಂದ್ ಸಿಂಗ್ಗೆ ಬಾಗಿಲು ಕ್ಲೋಸ್ ಆಗಿಬಿಟ್ಟಿದೆ, ಕಾಂಗ್ರೆಸ್ಗೆ ಹೋಗೋ ಆಪ್ಷನ್ ಉಳ್ಕೊಂಡಿಲ್ಲ. ಮತ್ತು ಡಿ ಕೆ ಶಿವಕುಮಾರ್ ನೇರವಾಗಿ ಕಾಡು ಕೇಳ್ತಿರೋದು ಆನಂದ್ ಸಿಂಗ್ನ ಸೋಲಿಸೋದಕ್ಕೆ. ಇಷ್ಟೆಲ್ಲ ಇರುವಾಗ ರೆಡ್ಡಿ ಬ್ರದರ್ಸ್ ಶ್ರೀರಾಮುಲು ಇವರನ್ನೂ ನಾನು ಎದುರು ಹಾಕ್ಕೊಂಡ್ಬಿಟ್ರೆ ಏನು ಕಥೆ? ಸುಮಾರು ಲಾಭಗಳಾಗಿವೆ ಅವ್ರಿಗೆ ಬಿ ಜೆ ಪಿಗೆ ಬಂದ ಮೇಲೆ. ಪ್ರತ್ಯೇಕ ಜಿಲ್ಲೆ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ರು, ಆಮೇಲೆ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದು ಕೂತು ಹೈಕಮಾಂಡ್ ತನಕ ಹೋಗಿತ್ತು ಆ ವಿಚಾರ. ಇಷ್ಟೆಲ್ಲ ಮಾಡಿದವ್ರಿಗೆ ಇನ್ನು ಪಕ್ಷ ಬಿಟ್ಟು ಹೋಗೋಕೆ ಬಿಡ್ತೀವಾ ಅನ್ನೋ ಥರ ಹೈಕಮಾಂಡ್ ಕೂಡ ಒಂದು ಕಣ್ಣಿಟ್ಟಿದೆ.
ಸೊ ಇಷ್ಟೆಲ್ಲ ಬೆಳವಣಿಗೆಗಳಾಗಿರೋದ್ರಿಂದ ಒಂಟಿಯಾಗಿ ಎಲ್ಲರನ್ನ ಎದುರಿಸ್ತೀನಿ ಅನ್ನೋ ಪರಿಸ್ಥಿತಿಯಲ್ಲಿ ಆನಂದ್ ಸಿಂಗ್ ಇಲ್ಲ. ಬಿ ಜೆ ಪಿ ಅವ್ರಿಗಿರೋ ಆಪ್ಷನ್ನು ಇಲ್ಲೇ ಉಳಿಬೇಕು ಗೆಲ್ಲಬೇಕು ಅಂದರೆ ಈಗ ಬೇರೆ ಬಲ ಬೇಕೇ ಬೇಕು. ಹಾಗಾಗಿ ತನ್ನ ರಾಜಕೀಯ ವೈರಿಗಳ ಜೊತೆಗೆ ಅಂದರೆ ಒಂದೇ ಪಕ್ಷದಲ್ಲಿದ್ದರೂ ಒಳಗೊಳಗೆ ಒಂದಿಷ್ಟು ಅಸಮಾಧಾನ ಒಳಗೇಟು ಕೊಡುವಂಥ ಲೆಕ್ಕಾಚಾರ ಎಲ್ಲ ಆಗ್ತಿತ್ತಲ್ಲ ರೆಡ್ಡಿ ಕೋಟೆಯಿಂದ, ಅಂದರೆ ಶ್ರೀರಾಮುಲು ರೆಡ್ಡಿ ಬ್ರದರ್ಸ್ ಕಡೆಯಿಂದ, ಅದನ್ನು ತಪ್ಪಿಸಬೇಕು. ಮತ್ತು ರೆಡ್ಡಿ ಬ್ರದರ್ಸ್ ಜೊತೆಗೆ ನಾನು ಕೈ ಜೋಡಿಸಿದರೆ ಮತ್ತು ಹಳೆ ಕ್ಯಾಂಪ್ ಸೇರಿಕೊಂಡ್ರೆ ಗುರುಗಳ ಜೊತೆ ಸೇರಿಕೊಂಡ್ರೆ ಲಾಭ ಜಾಸ್ತಿ ನನಗೆ, ನಾವೆಲ್ಲ ಸೇರಿಕೊಂಡು ಮತ್ತೊಬ್ಬರನ್ನ ಹಣಿಬಹುದು ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಿದೆ ಆನಂದ್ ಸಿಂಗ್ ಅವರು. ಮೀಸಲಾತಿ ವಿಚಾರದಲ್ಲಿ ಶ್ರೀರಾಮುಲವ್ರನ್ನ ಹಾಡಿ ಹೊಗಳಿದ್ದಾರೆ. ಅನೇಕ ಒತ್ತಡ ಶ್ರೀರಾಮುಲವ್ರದ್ದು ಸಿಂಹ ಪಾಲು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆಪಡ್ತೇನೆ. ಯಾಕಂದ್ರೆ ಅನೇಕರು ಈಗಿದೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ಎಸ್ ಟಿ ಸಮುದಾಯದ ಅನೇಕ ರಾಜಕಾರಣಿಗಳಿದ್ದಾರೆ, ಆದರೆ ನಾನು ಇವರಲ್ಲಿ ಇರ್ತಕ್ಕಂಥ ಕಾಳಜಿಯನ್ನ ನಾನು ಬೇರೆ ನಾಯಕರಲ್ಲಿ ನಾನು ಕಂಡಿಲ್ಲ ನೋಡಿಲ್ಲ ಅನ್ನೋದನ್ನ ಸತ್ಯಾಂಶವನ್ನ ನಾನು ನಿಮ್ಮ ಮುಂದೆ ಇಡೋದಕ್ಕೆ ಇಚ್ಛೆ ಪಡ್ತೇನೆ. ಈ ಮೀಸಲಾತಿ ಇವತ್ತು ಸಿಗ್ತಾ ಇದೆ ಅಂದ್ರೆ ಅದರಲ್ಲಿ ದೊಡ್ಡ ಪಾಲು ಶ್ರೀರಾಮುಲು ಅವರದ್ದು, ಅವರೇ ಇದಕ್ಕೆ ಕಾರಣ ಅಂತ ಬಣ್ಣಿಸುವ ಮೂಲಕ ಎಂತೆಂಥ ಮಾತುಗಳಿಂದ ಟೀಕೆ ಮಾಡ್ತಿದ್ರು ನಮ್ಮ ಶ್ರೀರಾಮುಲು ಅವ್ರನ್ನ. ಇವತ್ತು ಏನಾಯ್ತು ಅವ್ರ ಕಥೆ ಸರಿಯಾಗಿ ಸಿಕ್ಕಿದೆ ಅವ್ರಿಗೆಲ್ಲ ಉತ್ತರ, ಟೀಕೆ ಮಾಡಿದವರೆಲ್ಲ ಇವತ್ತು ಕ್ಷಮೆ ಕೇಳಬೇಕು ಅನ್ನೋ ರೀತಿಯಲ್ಲಿ ಗುಡುಗುವ ಮೂಲಕ ರೆಡ್ಡಿ ಕೋಟೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆನಂದ್ ಸಿಂಗ್. ಶ್ರೀರಾಮುಲು ಅವರ ಜೊತೆಗೆ ಕೈ ಜೋಡಿಸುವ ಮೂಲಕ ಹಳೆ ಬೇಜಾರು ಅಸಮಾಧಾನಗಳನ್ನೆಲ್ಲ ಕಡಿದುಕೊಳ್ಳುವ ಮೂಲಕ ರೆಡ್ಡಿ ಕೋಟೆಗೆ ಆನಂದ್ ಸಿಂಗ್ ಸೇರ್ತಾ ಇದ್ದಾರೆ. ಇದು ಮ್ಯೂಚುವಲಿ ಬಹಳಷ್ಟು ಲೆಕ್ಕಾಚಾರಗಳಿಗೆ ಅನುಕೂಲ ಆಗ್ತಿದೆ. ಆನಂದ್ ಸಿಂಗ್ ಅವ್ರಿಗೆ ರೆಡ್ಡಿ ಶ್ರೀರಾಮುಲು ಬಲ, ಶತ್ರುಗಳನ್ನು ಕ್ಷೇತ್ರದಲ್ಲಿ ಎದುರಿಸೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ. ಈ ಕಡೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರಿಗೆ ಇನ್ನು ಬಳ್ಳಾರಿಯಲ್ಲಿ ತಮ್ಮ ವಿರುದ್ಧ ಪಕ್ಷದ ಒಳಗಡೆನೆ ಕಾರ್ಯಾಚರಿಸೋರು ಯಾರೂ ಇರೋದಿಲ್ಲ. ಆನಂದ್ ಸಿಂಗ್ ಸರ್ಕಾರದ ಭಾಗವಾಗಿರುವಂತಹ ಆನಂದ್ ಸಿಂಗ್ ಕೂಡ ತಮ್ಮ ಜೊತೆಗೆ ಸೇರ್ಕೊಂಡ್ಬಿಟ್ರೆ ನಾವೆಲ್ಲರೂ ಒಂದಾಗ್ಬಿಟ್ರೆ ನಮ್ಮ ಹಳೆ ಬಲವನ್ನು ಮತ್ತೆ ಅದೇ ರೀತಿಯಲ್ಲಿ ಜಾಗೃತಗೊಳಿಸಬಹುದು. ಬಳ್ಳಾರಿಯಲ್ಲಿ ಹಿಸ್ಟ್ರಿ ರಿಪೀಟ್ ಮಾಡೋಣ, ಜನಾರ್ದನ್ ರೆಡ್ಡಿ ಆಕ್ಟಿವ್ ಇದ್ದ ಕಾಲದಲ್ಲಿ ಅಷ್ಟಕ್ಕಷ್ಟು ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಬಿ ಜೆ ಪಿ ಬಳ್ಳಾರಿಯಲ್ಲಿ. ಅದೇ ರೀತಿ ಮತ್ತೊಮ್ಮೆ ಸಾಧಿಸಿ ತೋರಿಸುವ ಮೂಲಕ ಹೊಸ ಲೆಕ್ಕಾಚಾರಗಳನ್ನು ಬರೆಯೋದಕ್ಕೆ ಈಗ ಜನಾರ್ದನ್ ರೆಡ್ಡಿ ಆ್ಯಂಡ್ ಶ್ರೀರಾಮುಲು ಕ್ಯಾಂಪ್ ಲೆಕ್ಕಾಚಾರ ರೆಡಿ ಮಾಡಿಕೊಳ್ತಿದೆ. ಒಂದು ಕಡೆ ಆಪರೇಷನ್ ಕಾಂಗ್ರೆಸ್ನ ಮೂರ್ನಾಲ್ಕು ಶಾಸಕರ ಜೊತೆ ಸಂಪರ್ಕ ಸಾಧಿಸಿದ್ದೀವಿ ಅಂತ ರೆಡ್ಡಿ ಹೇಳಿರೋದು, ಸೋಮಶೇಖರ್ ರೆಡ್ಡಿ ಸಂಪರ್ಕದಲ್ಲಿದ್ದಾರೆ, ಸದ್ಯದಲ್ಲಿಯೇ ಬಿ ಜೆ ಪಿಗೆ ಬರ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರೋದು ಇತ್ತೀಚೆಗಷ್ಟೇ. ಈಗ ಆನಂದ್ ಸಿಂಗ್ ರೆಡ್ಡಿ ಕ್ಯಾಂಪ್ ಜೊತೆಗೆ ಅಂದರೆ ಶ್ರೀರಾಮುಲು ಜೊತೆಗೆ ಒಂದಾಗ್ತಿರೋದು, ಇವೆಲ್ಲವೂ ಕೂಡ ಬಳ್ಳಾರಿಯಲ್ಲಿ ಮೊದಲಿನಂತೆ ಆ ಒಂದು ಇತಿಹಾಸ ಮರುಕಳಿಸೋದಕ್ಕೆ ಕ್ಷಣಗಣನೆ ಶುರುವಾಗಿದೆಯಾ? ಇವೆಲ್ಲವೂ ಕೂಡ ಬಳ್ಳಾರಿಯಲ್ಲಿ ಹಿಸ್ಟರಿ ರಿಪೀಟ್ ಆಗುತ್ತಾ ಅನ್ನುವಂಥ ಸುಳಿವು ಕೊಡ್ತಾ ಇದೆ. ಬಳ್ಳಾರಿ ಸುತ್ತಮುತ್ತಲಿನ ಜಿಲ್ಲೆಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭರ್ಜರಿಯಾಗಿ ಕಮಲ ಅರಳಿಸುವ ಮೂಲಕ ಬಿ ಜೆ ಪಿಗೆ ಬಲ ತುಂಬುವ ಮೂಲಕ ತಾನಂದುಕೊಂಡಿದ್ದನ್ನು ಮತ್ತೆ ಸಾಧಿಸುವಂತಹ ಜನಾರ್ದನ್ ರೆಡ್ಡಿಯವರ ಪ್ಲ್ಯಾನ್ ವರ್ಕೌಟ್ ಆಗುತ್ತಾ ಕಾದು ನೋಡಬೇಕು. ಖುದ್ದಾಗ ಅವರು ಒಂದು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ, ಬಳ್ಳಾರಿಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಡಿಸ್ಟರ್ಬ್ ಮಾಡುವುದಿಲ್ಲ, ಹೊರಗಡೆ ಕಮಲದ ಬುಡ ಗಟ್ಟಿ ಇಲ್ಲದ ಕಡೆ ಬೇರೆ ಪಕ್ಷದ ಶಾಸಕರು ಇರೋ ಕಡೆ ನಾನು ಸ್ವಂತ ಬಲದ ಮೇಲೆ ಗೆದ್ದು ಬರ್ತೀನಿ ಅನ್ನುವಂಥ ಪ್ಲ್ಯಾನನ್ನು ರೆಡಿ ಮಾಡ್ಕೊಳ್ತಿದ್ದಾರೆ. ಕಾದು ನೋಡಬೇಕು ಇವೆಲ್ಲವೂ ಯಾವ ರೀತಿ ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದನ್ನು. ಒಟ್ಟಿನಲ್ಲಿ ಬಳ್ಳಾರಿ ಪಾಲಿಟಿಕ್ಸಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಿವೆ ಇತ್ತೀಚೆಗೆ ಅನ್ನೋದು ಗಮನ ಸೆಳೀತದೆ. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.